ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟಾಕ್ ವಿತ್ ಸೌಮ್ಯ ವಿಲಾಗ್ಸ್ ಇನ್ ಕನ್ನಡಕ್ಕೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತೊಂದು ವಿಶೇಷವಾದ ಅಪರೂಪದ ವ್ಲಾಗ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾ ನೋಡಿ ನನ್ನ ಚಾನಲ್ನ. ಇವತ್ತೊಂದು ಬ್ಯಾಕ್ಗ್ರೌಂಡ್ ನೋಡ್ತಾ ಇದ್ರೆ ಗೊತ್ತಾಗ್ಬೋದು, ಫುಲ್ಲು ಎಲೆದ ಸರಮಾಲೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಮುತ್ತುಗ್ದೆಲೆ ಅಲ್ವೇನವ, ಮುತ್ತುಗ್ದೆಲೆ ಅಥವಾ ಇಸ್ತ್ರಿ ಎಲೆ, ಮುತ್ತುಗ್ದೆಲೆ ಯಾವ ರೀತಿ ಕಟ್ಟೋದು ಅಂತ ತೋರಿಸ್ತೀನಿ ನೋಡಿ. ಹಾಂ, ಈಗಿನ ಕಾಲದಲ್ಲಿ ಯಾರೂ ನೋಡಿರಲ್ಲ. ಹಾಂ, ಹಲೋ ಸ್ನೇಹಿತರೆ, ಇಲ್ಲಿ ನೋಡ್ಬೋದಲ್ಲ ಈ ಕೋಳಿ ಮರಿಗಳು, ಒಂದು ದಿವಸ ಆಗಿದೆ ಮೊಟ್ಟೆಯಿಂದ ಈಚೆ ಬಂದು ಮರಿ ಮಾಡಿತ್ತು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಇದನ್ನು ನೋಡೋದಾದರೆ, ಮರದಿಂದ ಈ ಎಲೆನ ಕಿತ್ಕೊಂಡು ತಂದು ಈ ರೀತಿ ಸರಮಾಲೆಯಾಗಿ ಮಾಡಿಬಿಟ್ಟು ತಬ್ಲ ಹಾಗೂ ಈ ದಾರದಿಂದ ಪೋಣಿಸ್ಬಿಟ್ಟು ಈ ರೀತಿ ಚೆನ್ನಾಗೆ ಬಿಸಿಲಲ್ಲಿ ಒಣಗಿಸ್ತಾರೆ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಎಲೆ ಪೆಂಡಿಗಳು. ಒಂದು ಪೆಂಡಿಲಿ 100 ಎಲೆ, ದಿನಕ್ಕೆ 100 ಎಲೆ ಕಟ್ತಾರೆ. ಸೊ 1 ಪೆಂಡಿ 250 ರೂಪಾಯಿ ಹಾಗೆ ಮಾರ್ತಾರೆ ಬೆಂಗಳೂರಲ್ಲಿ. ನೋಡ್ಬೋದು ನೀವು ಈ ರೀತಿ ಕಟ್ಟಿ ಚೆನ್ನಾಗಿ ಒಣಗಿಸ್ಬಿಟ್ಟು ನೀರಲ್ಲಿ ನೆನೆಸಿ ಆಮೇಲೆ ಪರ್ಕೆ ಕಡ್ಡಿಗಳು ಬರುತ್ತಲ್ಲ ಅದನ್ನು ಸೀಳ್ಬಿಟ್ಟು ಕಡ್ಡಿ ಥರ ರೆಡಿ ಮಾಡ್ತಾರೆ. ಆ ಕಡ್ಡಿ ಥರ ರೆಡಿ ಮಾಡಿ ಅದರಿಂದ ಕಟ್ಟೋದು. ಇಲ್ಲಿ ನೋಡ್ಬೋದಲ್ಲ ಯಾವ ರೀತಿ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಸ್ನೇಹಿತರೆ, 2 ಎಲೆನ ತೊಗೊಂಡು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಎರಡರ ಮಧ್ಯೆ ಒಂದೊಂದನ್ನ ಸೇರಿಸ್ತಾ ಹೋಗ್ತಾರೆ. ನೋಡ್ಬೋದು ನೀವು ಯಾವ ರೀತಿ ಕಟ್ಕೊಂಡು ರೌಂಡಕ್ಕೆ ರೌಂಡ್ ಶೇಪ್, ರೌಂಡ್ ಆಕಾರದಲ್ಲಿ ಬರೋ ರೀತಿಯಲ್ಲಿ ಎರಡರ ಮಧ್ಯೆ ಒಂದೊಂದು ಹಾಕ್ತಾ ಒಂದು 7-8 ಎಲೆ ಒಂದು ಎಲೆಗೆ ಪೂರ್ತಿ ರೆಡಿ ಆಗುತ್ತೆ. ಸ್ನೇಹಿತರೆ, ಇದು ಊಟಕ್ಕೆ, ದೇವಸ್ಥಾನಗಳಲ್ಲಿ ಪ್ರಸಾದ ಕೊಡೋಕ್ಕೆ ಇದು ಈ ಎಲೆನ ಉಪಯೋಗಿಸ್ತಾರೆ. ಇದು ಬಲು ಅಪರೂಪದ ದೃಶ್ಯ ಅಂತ ನನಗನ್ಸುತ್ತೆ. ಸೊ ಇದೆಲ್ಲ ಮಾಸಿ ಹೋಗ್ತದೆ, ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ ಹಾಗೂ ನಮ್ಮ ಜೀವನ ಶೈಲಿ ಎಲ್ಲ ಬದಲಾಗ್ತಾ ಇದೆ ಅಂತ ನನ್ನ ಭಾವನೆ. ಸೊ ಅದಕ್ಕೋಸ್ಕರ ಇದನ್ನು ನಾನು ವಿಶೇಷವಾದ ವಿಡಿಯೋ ಅಂತಲೇ ನಾನು ಕನ್ಸಿಡರ್ ಮಾಡ್ತೀನಿ. ನಿಮಗೂ ಇದು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ತಿಳಿಸಿ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ ಹಿಂಗೆ ಎರಡರ ಮಧ್ಯೆ ಜಾಯಿನ್ ಮಾಡ್ತಾ ಒಂದು ಎಲೆನ ಕಟ್ಬಿಟ್ರು, ನಿಮಿಷಕ್ಕೂ ಒಂದೊಂದು ಎಲೆ ರೀತಿ ಇದನ್ನು ಯೂಸ್ ಮಾಡ್ತು ನೋಡಿ. ಏನಾದರೂ ಹೋಲ್ ಇದ್ದರೆ ಎಲೆಗೆ ಅದ್ರ ಕೆಳಗಡೆ ಇನ್ನೊಂದು ಚಿಕ್ಕ ಎಲೆ ಕೊಟ್ಬಿಟ್ಟು ಅದನ್ನು ಈ ರೀತಿಯಾಗಿ ಮಾಡ್ತಾ ಹೋಗ್ತಾರೆ. ಸ್ಮೈಲ್ ನಾನು ಕೊಟ್ಟು ಹೋಗಿ ಕೊಡ್ತಿ ಅಂತ ಇಲ್ಲ. ಸಾಕ್ಬಿಡು ಇಷ್ಟು ಮಾಡಿದ್ಯಾ, ಅದಕ್ಕೆ ಇಲ್ಲಿವರೆಗೂ ಮಾಡಬೇಕು. ರಾಜಿನ ಜೋರ ಕೊಡ್ತಾಳೆ, ಕೊಡ್ತಾಳೆ ಯಾರು, ಚಿಕ್ಕ ಮಗಳು ರಾಧಮ್ಮ. ಮಗಳು ನಿನ್ನ ಸೈಜವಳಿ ಮಗಳು ಹೂಕಣಮ್ಮ, ಅವ್ರ ಅಮ್ಮ ತಾಯಿ ಮಗಳು ಮತ್ತೆ ಗುರ್ತಿಡಿಯಲ್ಲ ಅಕ್ಕ ತಂಗಿಯರು ನಿನ್ ಸೈಜವಳು ಮಗಳು ಹಂಗವಳು ಒಬ್ಳೇ ಮಗಳು ಒಂದೇ ಒಬ್ಳೇ ಮಗಳು ಚೆನ್ನಾಗಿ ಸಾಕ್ಯಣ ನಾನು ಅಪ್ಪ ಕೇಳಿದ್ದೆ ತಂದ್ಕೊಡ್ಬೇಕು. ಇಲ್ಲಾಂದ್ರೆ ಸುಮ್ಮನೆ ಬಿಸ್ಲಾಗ ಆಡ್ತಾನೆ. ಅಪ್ಪಾಜಿ ಮಗಳ ತಿರುಗಿ ತಿರುಗಿ ತಿರುಗಿ
ಸ್ಮೈಲ್ ಸ್ನೇಹಿತರೆ, ಸಂಜೆ ಆಗಿದೆ. ನೋಡ್ಬೋದು ಹುಂಜ ಮರದ ಮೇಲೆ ಹತ್ತಿ ನೋಡಿ ಏನ್ ಮಾಡತ್ತದು ಅಂತ. ಸ್ನೇಹಿತರೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವಂಥ ಟೈಮ್ ಬಂದಿದೆ. ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ತಿಳಿಸ್ತೀರಲ್ಲ.